ಅಭಿವೃದ್ಧಿ ಹೊಂದಿದೆ, ಇನ್ನೂ ಹೆಚ್ಚು ಅಭಿವೃದ್ಧಿ ಹೊಂದುವ ಆಶೆ ನಮಗಿದೆ. ಇದಕ್ಕೆ ಸಲ ಸಕಲ ಸದ್ಭಕ್ತರು ಹೆಚ್ಚಿನ ಸೇವೆಯಲ್ಲಿ ಗೋಮಾತಾಕ್ಕೆ ಸಲ್ಲಿಸಬೇಕಂತು. ಮತ್ತು ಆಮೇಲೆ ಮೊನ್ನೆ 3 ದಿವಸ ಕೆಳಗೆ ಒಂದು ದತ್ತಿ ನಿಧಿ ಯೋಜನೆಯನ್ನು ಸ್ವಾಮಿಗಳು ಅದನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರತಿಯೊಬ್ಬ ಭಕ್ತನು ಒಂದು ಆಕ್ರೋಶ ಒಂದು ಸೇವೆಯನ್ನು 11,000 ರೂಪಾಯಿ ಕೊಡುವ ಮೂಲಕ ಇದನ್ನು ಚಾಲನೆ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ಭಕ್ತರಾಗಲೇ ಈ ಗೋವಾ ಸೇವಾ ಅಭಿಯಾನದಲ್ಲಿ ಸೇರ್ಪಡೆಯಾಗಿದ್ದಾರೆ. ಇವತ್ತು ವಿಶೇಷವಾಗಿ ಕೃಷ್ಣಾಷ್ಟಮಿ ಜನ್ಮದಿನದ ಸಂದರ್ಭವಾಗಿ ಇವರು ತಮ್ಮವರಿಗೆ ಪಂಚಾಮೃತ ಅಭಿಷೇಕ, ಕಲ್ಲಕೋತ್ಸವ ಮತ್ತು ಘೋಷಾದಲ್ಲಿ ಕಾಮಧೇನುವಾದ ನೆರವೇರಿಸಲಾಗಿದೆ. ಲೋಕಲ್ಯಾಣಕ್ಕಾಗಿ ವಿಶೇಷವಾಗಿ ಪೂಜಾ ನೆರವೇರಿಸಲಾಗಿದೆ. ಇಲ್ಲ ಭಕ್ತಾದಕ್ಕೆ ದುರ್ಗಾ ಮಾತ ಮತ್ತು ಗೋಮಾತ ಅವರ ಚಿಕ್ಕಮ್ಮವಾದಂಥ ಅಮರಾದೇವಿಯವರ ಹೆಸರಿನಲ್ಲಿ ಸ್ಮರಣಾರ್ಥವಾಗಿ ಒಂದು ಈ ಕಟ್ಟಡವನ್ನು ಕಟ್ಟಿದ್ದಾರೆ. ಬಹಳ ಸುಸಜ್ಜಿತವಾದಂಥ ಒಂದು ಕಚೇರಿಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವರ ಚಿಕ್ಕಮ್ಮನವರಿಗೆ ತಾಯಿ ಒಂದು ನೆಮ್ಮದಿಯನ್ನು ಕೊಡಲಿ. ಅವರಿಗೆ ಸಂದರ್ಭದಲ್ಲಿ ತಾಯಿಯಲ್ಲಿ ಇಟ್ಕೊಳ್ತಾಯಿದ್ದೇವೆ. ಹಾಗೆಯೇ ಈ ದಿನ ಈ ಒಂದು ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಂಥ ಶ್ರೀ ಬಾಬುಲಾಲ್ ಪಾಟೀಲ್ ಮತ್ತು ದಂಪತಿಗಳಿಗೆ, ಮಾನ್ಯ ಸ್ವಾಮೀಜಿಯವರಿಂದ ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದನ್ನು ಸ್ವೀಕರಿಸುವಂಥ ಒಂದು ಹೇಳಿ ನಾವು ಆ ಕುಟುಂಬದವರಿಗೆ ನಾವು ಕೇಳ್ಕೊಳ್ತಿದ್ದೇವೆ. ತಾಯಿ ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಸಕಲ ಸಂಬಂಧಪಟ್ಟು ಆಯುರ್ವೇದ ವಿಶೇಷವನ್ನು ಕೊಟ್ಟು ಕಾಪಾಡಿ ಅಂತ ಹೇಳಿಬಿಟ್ಟು ಮಾತೆ ದುರ್ಗಾ ಮಾತೆಯಲ್ಲಿ ಮತ್ತು ಗೋಮಾತೆಯಲ್ಲಿ ಕೇಳ್ಕೊಳ್ತಾ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಸೇವೆಯನ್ನು ಈ ಒಂದು ದುರ್ಗಾ ಮಾತೆ ಘೋಷಣೆಗೆ ಮತ್ತು ಇತರೆ ಯಾವುದೇ ಒಂದು ಸೇವೆಗಳಿಗೆ ಕೂಡ ಶಕ್ತಿಯನ್ನು ತಾಯಿ ನೀಡಲಿ. ಹಾಗೂ ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರ ಆಶೀರ್ವಾದ ಸದಾ ಅವರಿಗೆ ಮತ್ತು ಅವರ ಕುಟುಂಬವರ್ಗದವರಿಗೆ ಇರಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈಗ ಸರಿ